ಮುಂದಿನ ಬಾರಿ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ಸರ್ ನಮಗೆ ಮೋದಿ ಜಿ ಅವರಾದ್ರೆ ಪರವಾಗಿಲ್ಲ ಸರ್ ಯಾಕೆ ಸರ್ ಮೋದಿ ಅವರೇ ಯಾಕೆ ಇವರೆಲ್ಲ ಬರೀ ಕಿತ್ಕೊಂಡು ತಿನ್ನೋರು ಅಷ್ಟೇ ಸರ್ ಈ ಕಾಂಗ್ರೆಸ್ನವರು ದಳದವರು ಏನಿದ್ರು ಯಾವ್ದು ಬತ್ತದ ಅವ್ರ ಕಡೆಗೆ ಹೋಗೋರಷ್ಟೇನೆ ದಳದವರು ಮೋದಿ ಜಿನೇ ಪರವಾಗಿಲ್ಲ ಸರ್ ಮೋದಿ ಅವರು ಬಂದ ಮೇಲೆ ಈಗ 10 ವರ್ಷ ಆಯ್ತು ಅವ್ರು ಬಂದು ಆಡಳಿತ ಸ್ಟಾರ್ಟ್ ಮಾಡಿ ಎರಡು ಸಲ ಪ್ರಧಾನಮಂತ್ರಿ ಆಗಿದ್ದಾರೆ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಡೆವಲಪ್ ಮಾಡಿದ್ದಾರೆ ಭಾರತದಲ್ಲಿ ಮಾಡಿದ್ದಾರೆ ಸರ್ ಇವಾಗ ಸರ್ ಇವಾಗ ಈ ಬೆಂಗಳೂರು ನೋಡ್ರೆ ಆಗಲ್ಲ ಸರ್ ನೀವು ಬೇರೆ ಕಡೆ ಓಡಾಡ್ಕೊಂಡು ಬನ್ನಿ ಸರ್ ಒಂದು ರೌಂಡ್ ಫುಲ್ಲು ಓಡಾಡ್ಕೊಂಡು ಬನ್ನಿ ಆವಾಗ ಗೊತ್ತಾಗುತ್ತೆ ಸರ್ ಮೋದಿ ಏನು ಮಾಡಿದ್ದಾರೆ ಅಂತ ದೇಶದ ವಿಚಾರದಲ್ಲಿ ಒಳ್ಳೆ ಕೆಲಸಗಳು ಮಾಡಿ ಹೌದು ಸರ್ ರಸ್ತೆಗಳು ನೋಡಿ ಒಂದೊಂದು ಏನು ಅವ್ರು ಮಾಡಿರೋದೆಲ್ಲ ನೀವು ಬೆಂಗಳೂರು ಒಂದು ನೋಡ್ರೆ ಗೊತ್ತಾಗಲ್ಲ ಸರ್ ಬೆಂಗಳೂರಲ್ಲಿ ಬರೀ ಕಾಂಗ್ರೆಸ್ನವ್ರು ಕಿತ್ಕೊಂಡು ತಿನ್ನೋದು ಮಾತ್ರ ಗೊತ್ತದ ಅಷ್ಟೇ ಅವ್ರಿಗೆ ಅವ್ರ ಮೇಲೆ ಒಂದು ಆರೋಪ ಮಾಡ್ತಾರೆ ಅವರು ಭಾರತದಲ್ಲೇ ಇರಲ್ಲ ಬರೀ ಫಾರಿನ್ ಟ್ರಿಪ್ ಆಗ್ತಾ ಇರ್ತಾರೆ ಹೊರಗಡೆ ಸುತ್ತಾ ಇರ್ತಾರೆ ಅಂತ ನಿಮ್ಮ ಅಭಿಪ್ರಾಯ ಏನಿದ್ರು ಸರ್ ಅವ್ರು ಭಾರತ ಬಿಟ್ಟು ಬೇರೆ ನೋಡ್ತಾರೆ ಅಂತಂದ್ರೆ ಭಾರತನ ಆ ರೇಂಜ್ಗೆ ತಗೊಂಡು ಹೋಗಿ ಮಾಡ್ತಿದ್ದಾರೆ ಅಷ್ಟೇ ಸರ್ ಅವರು ಹೊರಗಡೆ ಪರಿಚಯ ಹೊರಗಡೆ ಪರಿಚಯ ಇವಾಗ ಭಾರತನ ಬೇರೆ ಯಾರು ಅವ್ರಿಗೆ ಗೊತ್ತಿರಲಿಲ್ಲ ಭಾರತನ ಎಷ್ಟು ದಿನ ಭಿಕ್ಷುಕರು ಅಂತಿದ್ರು ಇವಾಗ ಮೋದಿ ಜಿ ಅವರೇ ಕಾರಣ ಸರ್ ಈಗ ರಾಹುಲ್ ಗಾಂಧಿ ಅವರು ಯಂಗ್ ಸ್ಟಾರ್ ಅವ್ರಿಗೊಂದು ಅವಕಾಶ ಕೊಡೋಣ ಈ ಬಾರಿ ಅಂತ ಒಂದಷ್ಟು ಜನ ಡಿಸೈಡ್ ಆಗಿದ್ದಾರೆ ನಿಮ್ಗೆ ಅನಿಸುತ್ತೆ ಸರ್ ರಾಹುಲ್ ಗಾಂಧಿ ಅವರು ಯಂಗ್ ಸ್ಟಾರ್ ಒಪ್ಕೊಂತೀನಿ ಆದರೆ ಈ ಮೋದಿ ಜಿ ಅವರು ನಮ್ಮಂತ ಯಂಗ್ಸ್ಟರ್ಗೆ ರೋಲ್ ಮಾಡೆಲ್ ಆಗಿದ್ದಾರೆ ಅವರು ನಮ್ಮ ಮೈಂಡನ್ನ ಯೂಸ್ ಮಾಡ್ಕೊಂಡು ಅವರು ಕೆಲಸ ಮಾಡ್ತಿದ್ದಾರೆ ಅವರೇ ಸರಿ ಸರ್ ಈ ಬಾರಿ ಮೋದಿ ಅವರೇ ಅಧಿಕಾರಕ್ಕೆ ಬರಲಿ ಅಂತ ಹೌದು ಸರ್ ಅವರೇ ಸರ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ